ಅಂಕ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ 2 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಕ್ಲಿ ಗ್ರಾಮದ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಕ್ಕೋಡಿ ಅತ್ನಿ ರಾಯಬಾಗ್ ಮೂರು ತಾಲೂಕಿಗೆ ಕೇಂದ್ರಬಿಂದು ಈ ಅಂಕ್ಲಿಯ ಬಸ್ ನಿಲ್ದಾಣವಾಗಿದೆ ಮುಂದಿನ 8 ತಿಂಗಳುಗಳಲ್ಲಿ 2 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರಯಾಣಿಕರಿಗೆ ಕೂಡಲು ಒಳ್ಳೆಯ ಆಸನ ಮಹಿಳೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ವ್ಯಾಪಾರ ಮಳಿಗೆ ಕ್ಯಾಂಟೀನ್ ಸೇರಿದಂತೆ ಹಲವು ರೀತಿಯ ಒಳ್ಳೆಯ ವ್ಯವಸ್ಥೆ ಮಾಡಲಾಗುವುದು ಎಂದರು ಹಾಗೂ ಮುಂದಿನ 8 ತಿಂಗಳುಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಇವತ್ತು ಹೈಟೆಕ್ ಬಸ್ ನಿಲ್ದಾಣ ಕಾರ್ಯಕ್ರಮದಲ್ಲಿ ಅಡಗಲ್ ಸಮಾರೋಹದಲ್ಲಿ ಅಧ್ಯಕ್ಷರಾದ ಸೌಭಾಗ್ಯವತಿ ಶೈಲೇಶ್ ಪಟೇಲ್ ಅವರು ಹಿರಿಯರಾದ ಈ ಗ್ರಾಮದ ಹಿರಿಯರಾದ ಸನ್ಮಾನ್ಯ ಸುರೇಶಣ್ಣ ಕೋರೆ ಅವರು ಸುರೇಶ್ ಪಟೇಲ್ ಅವರು ಪಾಂಡು ವಡ್ಡರ್ ಅವರು ಹಾಗೂ ಎಲ್ಲ ಹಿರಿಯ ಗ್ರಾಮಸ್ಥರು ಇವತ್ತು ಶ್ರಾವಣ ಸೋಮವಾರ ಮೊದಲೇ ಒಂದು ಪವಿತ್ರ ದಿನ ಇವತ್ತು ಇವತ್ತು ಗ್ರಾಮದ ಎಲ್ಲರೂ ಕೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೆವು ಸುಮಾರು 2 ಕೋಟಿ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಜೋಶಿ ಅಂತ ಬಿಟ್ಕೊಂಡು ಇವರು ಈಗಾಗಲೇ ಟೆಂಡರ್ ಆಗೈತಿ ಮತ್ತು 8 ತಿಂಗಳಲ್ಲಿ ಸುಮಾರು ಟೆಂಡರ್ ಎಸ್ಟಿಮೇಟ್ದಾಗ ನೋಡಿದ್ರೆ 9 ತಿಂಗಳ ಅವಧಿ ಐತಿ ಆದ್ರೆ ಇವತ್ತು ಡಿ ಸಿ ಆಗಲಿ ಹಾಗೂ ಅವರ ಸಿಬ್ಬಂದಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇರಿ 8 ತಿಂಗಳಲ್ಲಿ ಇವತ್ತು ಅನುಕೂಲ ಮಾಡಿಕೊಡ್ತಾವೆ ಹೇಗೆ ಮಾಡೋದು ಉದ್ದೇಶದಲ್ಲಿ ಯಾಕೆ ಜನರಾಗಲಿ ಮತ್ತು ವಿದ್ಯಾರ್ಥಿಗ ಮತ್ತು ಈ ಹೈವೇ ಇರೋದ್ರಿಂದ ಅನಾನುಕೂಲ ಆಗಬಾರ್ದು ಅಂತ ಇವತ್ತು ನಾವು ಇದು 8 ತಿಂಗಳ ಅವಧಿದಾಗ ಅವ್ರಿಗೆ ಇವತ್ತು ಋಷಿವರ್ಗ ಜವಾಬ್ದಾರಿ ತೊಗೊಂಡರು ಮತ್ತು ನಾವು ಅವ್ರ ಮೇಲೆ ಪೂರ್ಣ ವಿಶ್ವಾಸ ಐತಿ 8 ತಿಂಗಳಲ್ಲಿ ಇಲ್ಲಿ ಕಾಮಗಾರಿ ಮುಗಿಸ್ತಾರೆ ಅದೇ ಪ್ರಕಾರ ಗ್ರಾಮದ ಅಧ್ಯಕ್ಷರಾಗಲಿ ಆಗಲಿ ಫ್ರೆಂಡ್ ಬರುವಂಥ ಸಂದರ್ಭದಲ್ಲಿ ಮನೆಗಳಾಗ್ಬೋದು ರಸ್ತೆ ಆಗಲಿ ಇದು ಸಾಕಷ್ಟು ಇವತ್ತು ರೈತರಿಗೂ ತೊಂದರೆ ಆಗ್ತಾ ಇದೆ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾಗ ಈ ಗ್ರಾಮದ ಏನು ಅನುದಾನ ಬೇಕಾಗಿತ್ತು ನಂದು ಕ್ಷೇತ್ರದಾಗ ಹೈಯೆಸ್ಟ್ ಅನುದಾನ ಅಂಕ್ಲಿ ಗ್ರಾಮ ಕೊಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಪಾಟೀಲ್ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಬಸ್ ನಿಲ್ದಾಣ ಕಾಮಗಾರಿ ಪ್ರಾರಂಭಗೊಂಡಿದ್ದು ಪ್ರಯಾಣಿಕರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು ಕಾಮಗಾರಿಗೆ ಚಾಲನೆ ನೀಡಿದ ಮಾನ್ಯ ಶಾಸಕರು ಆತ್ಮೀಯರಾದ ಗಣೇಶ್ ಹುಕ್ಕೇರಿ ಅವರನ್ನು ಸ್ವಾಗತಿಸುತ್ತಾ ಸುರೇಶ್ ಕೋರಿ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೇಖರಯ್ಯ ಪಾಟೀಲ್ ಅವರೇ ಕೆಎಸ್ಆರ್ಟಿಸಿ ಅಧಿಕಾರಿಗಳೇ ಗ್ರಾಮಸ್ಥರೇ ಮೊದಲಿಗೆ ನಾನು ನಮ್ಮ ಗ್ರಾಮಕ್ಕೆ ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣ ಮಂಜೂರು ಮಾಡಿಸಿದ್ದಕ್ಕಾಗಿ ಜನಪ್ರಿಯ ಶಾಸಕರನ್ನು ಅಭಿನಂದಿಸುತ್ತೇನೆ ನಮ್ಮ ಗ್ರಾಮಕ್ಕೆ ಈ ಸಂದರ್ಭದಲ್ಲಿ ಸುರೇಶ್ ಕೋರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಸುರೇಶ್ ಪಾಟೀಲ್ ಉಪಾಧ್ಯಕ್ಷ ಅಣ್ಣಪ್ಪ ಹರಕೆ ಗ್ರಾಮ ಪಂಚಾಯತ್ ಸದಸ್ಯ ರಂಜಿತ್ ಶಿರಶೇಟ್ ಸತೀಶ್ ಕೋರೆ ವಿಕ್ರಮ್ ಶಿರಶೇಟ್ ವಿಕಾಸ್ ಪಾಟೀಲ್ ವಿವೇಕ್ ಕಮತೆ ಪಾಂಡುರಂಗ್ ವಡ್ಡರ್ ಜ್ಯೋತ್ಯಪ್ಪ ಕೊಕನೆ ಅಲ್ಲಾಬಕ್ಷ್ ಪಟ್ವೇಗಾರ್ ಶಿವಾಜಿ ಕೋಟಿವಾಲೆ ಹಾಗೂ ಕೆಎಸ್ಆರ್ಟಿಸಿ ಡಿಸಿ ಶಶಿಧರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ